चरिरचिन्त्यस्सर्वदेवैकवन्द्यः परमगुरुरभीष्टावाप्तिदस्सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणह्वयः प्रदर्शितो येन सम्यक् जयतीर्थं तमाश्रये। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारान्निधीन् श्री सत्यव्रत राघवेन्द्र मुनिपान् सद्बोध सध्यानपान्। शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठ विधातारं विद्यावारिधि चंदिरं विद्यार्थी वत्सलं वंदे महामहिम सद्गुरुं। श्री गुरुभ्यो नमः। हरि ओम्। ಶ್ರೀಮದ್ ಜಯತೀರ್ಥರ ಪವಿತ್ರವಾದ ಆರಾಧನೆಯ ಈ ಪ್ರಸಂಗದಲ್ಲಿ ಟೀಕಾಕೃತ್ಪಾದರ ಕುರಿತಾಗಿ ಒಂದು ನಾಲ್ಕು ಮಾತುಗಳನ್ನು ತದಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣರ ಪ್ರೀತ್ಯರ್ಥವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೇವೆ. ಶ್ರೀಮಠ್ ಟೀಕಾಕೃತ್ಪಾದರು ಎಂದರೆ ತತ್ವಜ್ಞಾನದ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂತಹ ಸೂರ್ಯನಂತೆ ಪ್ರಕಾಶಮಾನ. ಟೀಕಾಕೃತ್ಪಾದರು ಅವರ ವ್ಯಕ್ತಿತ್ವ ಎಂಥದ್ದು ಅಂತನ್ನುವುದನ್ನು ತಿಳಿದುಕೊಳ್ಳುವುದು ಒಂದು ಭಾಗ. ಅವರ ಗ್ರಂಥಗಳು ಹಾಗೂ ಅವರ ಗ್ರಂಥದಿಂದ ಉಪಕಾರವಾದದ್ದೇನು ಅಂತ ತಿಳಿದುಕೊಳ್ಳುವುದು ಇನ್ನೊಂದು ಭಾಗ. ಅವರ ಚರಿತ್ರೆ ಯಾವ ರೀತಿಯಾಗಿತ್ತು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಮೂರನೆಯ ಅಂಶ. ಚರಿತ್ರೆ ಬಹಳ ಜನರಿಗೆ ಗೊತ್ತಿದೆ. ಆ ಚರಿತ್ರೆಯಲ್ಲಿ ಅತ್ಯಂತ ಸರಳವಾದ ಅತ್ಯಂತ ಸುಲಭವಾದಂತಹ ರೀತಿಯಿಂದ ನಾವು ಅದನ್ನು ಅನಾಲಿಸಿಸ್ ಮಾಡಿದರೆ ಭಾಳ ವಿಚಿತ್ರವಾಗಿ ತೋರುವಂಥ ಒಬ್ಬ ವ್ಯಕ್ತಿಗೆ ನಾಲ್ಕು ಶಬ್ದಗಳು ಇಡೀ ಜೀವನವನ್ನು ಪರಿವರ್ತನೆ ಮಾಡ್ತವೆ. ಪರಿವರ್ತನೆ ಮಾಡುವುದಲ್ಲದೇ ಒಂದೇ ನಿಮಿಷದಲ್ಲಿ ತುಂಬು ಜೀವನದ ಭವ್ಯ ಭೋಗಗಳ ಆ ಜೀವನವನ್ನು ತೊರೆದು ಕ್ಷಣದಲ್ಲಿ ಒಂದು ನಿಮಿಷದಲ್ಲಿ ಪೂರ್ಣ ವೈರಾಗ್ಯದ ಚರಮಸೀಮೆಯನ್ನು ಮುಟ್ಟುವಂತಹ ಒಂದು ಜೀವನವನ್ನು ನಡೆಸುವ ಮನೋನಿರ್ಧಾರ ಇದು ಯಾರಿಗೂ ಆಶ್ಚರ್ಯವನ್ನು ಉಂಟು ಮಾಡುವಂಥ. ಬೇಕಾದಷ್ಟು ಸಂಪತ್ತು ಮನೆಯಲ್ಲಿ, ದೊಡ್ಡ ಅಧಿಕಾರ, ಆಳುಹೋಳುಗಳು ಬೇಕಾದಷ್ಟು, ಅಧಿಕಾರ ಜಬರ್ದಸ್ತ್, ಇಷ್ಟೆಲ್ಲ ಇದ್ದಾಗಲೂ ಕೂಡ ಆ ಅಧಿಕಾರವನ್ನು ಹೆಂಡತಿ ಇದ್ಲು ಮದುವೆಯಾಗಿತ್ತು ಎಂದು ಹೇಳುವಂಥದ್ದಿದೆ. ಅವರನ್ನು ತೊರೆದು ತಂದೆ ತಾಯಿಯನ್ನು ಬಿಟ್ಟು, ಹಣಕಾಸನ್ನು ಬಿಟ್ಟು, ಅಧಿಕಾರವನ್ನು ಬಿಟ್ಟು, ಭೋಗ ಮಾಡುವುದನ್ನು ಬಿಟ್ಟು, ಏನೂ ಇಲ್ಲದೆ ಏನೂ ಇಲ್ಲದೆ ಎಲ್ಲವನ್ನು ಪರಿತ್ಯಾಗ ಮಾಡಿ ಬಂದು ಕ್ಷಣದಲ್ಲಿ ಚುಟಿಕೆ ಹಾಕೋದರೊಳಗೆ ಆ ವ್ಯಕ್ತಿ ಬರೀ ಸನ್ಯಾಸವನ್ನು ತೆಗೆದುಕೊಳ್ಳೋದಲ್ಲ, ಸನ್ಯಾಸವನ್ನು ತೆಗೆದುಕೊಳ್ಳೋದು ದೊಡ್ಡದಲ್ಲ, ಇಂಥವರು ಇವತ್ತು ಸಿಗಬಹುದು ಏನೋ, ಆದರೆ ಸನ್ಯಾಸದ ಚರಮಸೀಮೆ, ಗುಹಾವಾಸ, ಅನಿಕೇತಃ ಸ್ಥಿರಮತಿ, ಭಕ್ತಿಮಾನ್ಮೇ ಪ್ರಿಯೋ ನರಃ,
ಅಂತ ಹೇಳಿದಂತೆ ಮನೆಯನ್ನೂ ಕಟ್ಟದೆ ದೇವಸ್ಥಾನಗಳಲ್ಲೂ ವಾಸವಾಗಿರದೆ ಛತ್ತೇ ಇಲ್ಲದಂತೆ ಸ್ವಾಭಾವಿಕವಾದಂತಹ ಒಂದು ಗುಹೆಯಲ್ಲಿ ವಾಸವಾಗಿ ತಮ್ಮ ಜೀವನವನ್ನು ಹೆಚ್ಚು ಕಡಿಮೆ ಅಲ್ಲೇ ಕಳೆದು ಜ್ಞಾನದ ಚರಮಸೀಮೆಯನ್ನು ತುತ್ತ ತುದಿಯನ್ನು ಮುಟ್ಟುವುದು ಸಾಧ್ಯವಾಗಬೇಕಾದರೆ ಆ ಟೀಕಾಕೃತ್ಪಾದರ ವ್ಯಕ್ತಿತ್ವ ಹೇಗಿರಬೇಕು ಅಂತನ್ನುವುದನ್ನು ಊಹೆ ಮಾಡಲಿಕ್ಕೆ ಮಂದಮತಿಗಳಿಗೆ ಸ್ವಲ್ಪ ಸಾಧ್ಯವಾಗ್ತದೆ, ಮಹಾಮೇಧಾವಿಗಳಿಗೆ ಹೆಚ್ಚು ಸಾಧ್ಯವಾಗಬೇಕು. ಆ ವೈರಾಗ್ಯದ ಜೀವನ ಎಂಥದ್ದು ಅಂತನ್ನುವುದನ್ನು ನಾವು ಕೇಳ್ತೇವೆ. ಯಾವ ನಾಳ ಅದು ವಾಸ ಶಿಷ್ಯಾತ್ ಅನ್ನೋ ಶಿಷ್ಯರು ಹೋಗಿ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ತಂದದ್ದೇನಿತ್ತೋ ಅಂಥದ್ರೊಳಗೆ ಯಾವ ನಾಳದೊಳಗೆ ನುಚ್ಚು ಅಂತ ಹೇಳುವಂತಹ ಪದ್ಧತಿ, ಭಕ್ಕರಿ ಅಂತ ಹೇಳುವ ಪದ್ಧತಿ, ಆ ನುಚ್ಚಿನಲ್ಲಿ ತಮ್ಮ ಜೀವನವನ್ನೇ ಯಾಪನೆ ಮಾಡಿದರು. ಒಂದು ಹೇಳುವಂತಹ ಪ್ರವಾದವಿದೆ, ಬೆಳಗಿನ ಹೊತ್ತು ಇಡೀ ಕಾಲ ಪ್ರಾತಃ ಸ್ನಾನವನ್ನು ಮಾಡಿ ನಿರ್ಮಾಲ್ಯ ಅಭಿಷೇಕ ಮಾಡಿ ಅರ್ಘ್ಯವನ್ನು ಕೊಟ್ಟು ಜಪವನ್ನು ಮಾಡಿ ಮುಗಿಸಿ ಆದ ಮೇಲೆ ನಿರಂತರ ಪಾಠವನ್ನು ಹೇಳಿ ಮಧ್ಯಾಹ್ನದಲ್ಲಿ ಪೂಜಾದಿಗಳನ್ನು ಮಾಡಿ ಆಮೇಲೆ ಮತ್ತೆ ಮಧ್ಯಾಹ್ನ ಸಾಯಂಕಾಲದವರೆಗೆ ಪೂಜೆ ಪಾಠವನ್ನು ಹೇಳಿ ರಾತ್ರಿ ಆದ ಮೇಲೆ ಗ್ರಂಥಗಳನ್ನು ಬರೆಯುವುದು, ಬೆಳಗ್ಗೆಲ್ಲ ಪಾಠವನ್ನು ಹೇಳುವುದು, ಹೀಗೆ 24 ಗಂಟೆ ಕಾಲ ಹೇಳುವ ಪ್ರವಾದವಿದೆ. ಈ ರೀತಿಯಾಗಿ ಅವರು ಮಲುಕ್ತಲೇ ಇರಲಿಲ್ಲ. ಇಪ್ಪತ್ತು ವರ್ಷದ ಹರೆಯವರೆಗೆ ಯಾವ ವ್ಯಕ್ತಿಗೆ ರಾಮ ಶಬ್ದ ಬರ್ತಿರಲಿಲ್ಲ? ಸಂಧ್ಯಾಧಿಕಂ ವ್ಯಕ್ತಿಯ ಕೇವಲ ತನ್ನ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಅಗತ್ಯವಾಗಿರುವ ಸಂಧ್ಯಾವಂದನ, ದೇವರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ ಬಲಿಹರಣಾದಿಗಳು, ನಿತ್ಯಕರ್ಮಗಳು, ತರ್ಪಣಾದಿಗಳು, ಯಾವ ಕರ್ಮಗಳನ್ನು ಮಾಡದಿದ್ದರೆ ಪಾತಿಥ್ಯ ಬರುತ್ತೋ ಅಷ್ಟನ್ನು ಆ ಕಾಲದಲ್ಲಿ ಎಲ್ಲ ಬ್ರಾಹ್ಮಣರು ಪರಿಪಾಲನೆ ಮಾಡುತ್ತಿದ್ದರು, ಅಷ್ಟನ್ನು ಅವರು ತಮ್ಮ ತಂದೆಯಿಂದ ಬಳುವಳಿಯಾಗಿ ಪಡೆದು ಕಲಿತು ಅಷ್ಟನ್ನು ಆಚರಣೆ ಮಾಡ್ತು. ಆದರೆ ಅವರಿಗೆ ಒಂದು ರಾಮಶಬ್ದ ಬರ್ತಿರಲಿಲ್ಲ. ಅಂಥ ಒಬ್ಬ ವ್ಯಕ್ತಿ ಸನ್ಯಾಸಿಯಾಗಿ ಮೂಲರಾಮದೇವರನ್ನೇ, ದಿಗ್ವಿಜಯ ರಾಮದೇವರನ್ನೇ ಮೆಚ್ಚಿಸುವಂತೆ ಗ್ರಂಥಗಳನ್ನು ಬರೆಯಬೇಕಾಗಿದ್ದರೆ ಅವರ ಯೋಗ್ಯತೆ ಎಂಥ ಅಸಾಧಾರಣವಾದ ಯೋಗ್ಯತೆ ಅಂತ ಅನ್ನೋದನ್ನು ಊಹೆ ಮಾಡುವುದೂ ಕಷ್ಟವಾಗುತ್ತೆ. ವ್ಯಕ್ತಿಗೆ 60 ವರ್ಷ, 80 ವರ್ಷ, 90 ವರ್ಷ, 100 ವರ್ಷಗಳ ಕಾಲ ಜೀವನ, ಜೀವಿತಾವಧಿ ಅಂತನ್ನೋದಿರುವಾಗ ಏನಾದರೂ ಮಾಡಬಹುದೋ ಏನೋ, ಅದು ಅಸಾಧ್ಯ. ನಾನು ಸಾಧ್ಯವಾಗಿದೆ ಅಂತನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಸಮಯವಾದರೂ ಸಿಗತ್ತಲ್ಲ ಅಂತ ನಾವು ಊಹೆ ಮಾಡಬಹುದು. ಆದರೆ ಟೀಕಾಕೃತ್ಪಾದರಿಗೆ ಸಿಕ್ಕದ್ದು ಅಜ್ಞಾನಾವಸ್ಥೆಯಿಂದ ಜ್ಞಾನಾವಸ್ಥೆಗೆ ಬರುವಾಗ ಜ್ಞಾನಾವಸ್ಥೆಯ ಕಾಲವೇನಿದೆ, ಅಜ್ಞಾನಾವಸ್ಥೆಯ ಕಾಲ 20 ವರ್ಷಗಳ ಕಾಲ, ಜ್ಞಾನಾವಸ್ಥೆಯ ಕಾಲ ಮುಂದೊಂದು 20 ವರ್ಷ, ಕೇವಲ 20 ವರ್ಷಗಳಲ್ಲಿ ಟೀಕಾಕೃತ್ಪಾದರು ಸುಧಾ ಗ್ರಂಥವನ್ನು, ತತ್ವಪ್ರಕಾಶಿಕೆಯನ್ನು, ತತ್ವನಿರ್ಣಯ, ತತ್ವೋದ್ಯೋತ, ಋಗ್ಭಾಷ್ಯದ ಟೀಕಾ, ಗೀತಾಭಾಷ್ಯ, ಗೀತಾ ತಾತ್ಪರ್ಯಗಳ, ಕರ್ಮನಿರ್ಣಯಗಳ ಟೀಕೆಯನ್ನು ಬರೆಯುವಂತಹ ಅಸಾಧಾರಣವಾದ ತಮ್ಮ ಪಾಂಡಿತ್ಯವನ್ನು ಮೆರೀಬೇಕಾದರೆ ಬರೀ ಬುದ್ಧಿ ಇದ್ದರೆ ಸಾಲದು. ಒಂದು ಕಡೆಗೆ ಬುದ್ಧಿ ಅಂತೂ ಬೇಕು, ಅಸಾಧಾರಣ ಬುದ್ಧಿವಂತಿಕೆ ಬೇಕು. ಯಾವ ಒಂದೊಂದು ಟೀಕಾಕೃತ್ಪಾದರ ಸುಧಾದಿ ಗ್ರಂಥಗಳ ವ್ಯಾಖ್ಯಾನವನ್ನು ವಾಕ್ಯಗಳಿಗೆ ಸಮರ್ಥನೆಯನ್ನು ಮಾಡುವುದಕ್ಕೆ ವ್ಯಾಸರಾಜರಂತಹ ಮಹಾನುಭಾವರು ತಮ್ಮ ಅಸಾಧಾರಣವಾದ ಬುದ್ಧಿ ವೈಭವವನ್ನು ಅಲ್ಲಿ ಸಮರ್ಪಣೆ ಮಾಡ್ತಾರೆ, ಟೀಕಾಕೃತ್ಪಾದರ ವಾಕ್ಯವನ್ನು ಸಮರ್ಥನೆ ಮಾಡ್ತಾರೆ. ವ್ಯಾಸರಾಜರಂತಹ ಮಹಾನುಭಾವರು ಹೀಗಿರುವಾಗ ಆ ಟೀಕಾಕೃತ್ಪಾದರು ಆ ಒಂದು ವಾಕ್ಯವನ್ನು ಬರೆಯುವುದಕ್ಕೆ ಬುದ್ಧಿ ಸಾಕ. ಆ ಭಗವಂತನ ಹಾಗೂ ವೇದವ್ಯಾಸರ ಅರ್ಥಾತ್ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ, ಸರಸ್ವತೀ ದೇವಿಯ ಅನುಗ್ರಹ, ದುರ್ಗಾದೇವಿಯ ಅನುಗ್ರಹ, ಇದೆಲ್ಲವೂ ಅನುಗ್ರಹವು ಎಷ್ಟಾಗಿರಲಿಕ್ಕಿಲ್ಲ ಅಂತನ್ನೋದನ್ನು ಊಹೆ ಮಾಡಲಿಕ್ಕೆ ತುಂಬ ಕಷ್ಟವಾಗಿದೆ.
ಇಷ್ಟೆಲ್ಲ ಸಾಧನಗಳನ್ನು ಪಡೆದಂತಹ ಮಹಾನುಭಾವರು ಟೀಕಾಕೃತ್ಪಾದರು ಗ್ರಂಥವನ್ನು ಬರೆದ್ರೆ ಒಂದು ಕಡೆಗಾದರೆ ನಾನಾ ವಿಧವಾದಂತಹ ವೇದವಾಕ್ಯಗಳು, ನಾನಾ ವಿಧವಾದಂತಹ ಮಹಾಭಾರತದ ಪ್ರಸಂಗಗಳು, ನಾನಾ ವಿಧವಾದಂತಹ ಪುರಾಣಗಳು. ತಥಾಚೋಕ್ತಂ ಕೂರ್ಮ ಪುರಾಣೇ ಕೌರ್ಮೆ ಅಂತ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳಿಬಿಡ್ತಾರೆ. ಗೀತಾಭಾಷ್ಯದಲ್ಲಿ ಸೀತೆಯ ವಿಷಯದಲ್ಲಿ ತಥಾಚೋಕ್ತಂ ಕೂರ್ಮ ಪುರಾಣೆ ಅಂತ ಹೇಳಿದರೆ ಆ ಕೂರ್ಮ ಪುರಾಣದಲ್ಲಿ ಎಲ್ಲಿ ಹೇಳಿದೆ ಅಂತನ್ನುವುದಾಗಿ ತೆಗೆದು ಆ ಶ್ಲೋಕವನ್ನು ಉದಾಹರಿಸ್ತಾರೆ. ಆ ಶ್ಲೋಕ ಇವತ್ತೂ ನಮಗೆ ಉಪಲಬ್ಧವಾಗ್ತದೆ. ಹಾಗಾದರೆ ಆ ಕೂರ್ಮ ಪುರಾಣವನ್ನು ಓದದೇ ಇದ್ದರೆ ಇದು ಸಾಧ್ಯವ? ಹೀಗೆ ಟೀಕಾಕೃತ್ಪಾದರ ಅಧ್ಯಯನವು ಬುದ್ಧಿವಂತಿಕೆಯಿಂದ ಮನುಷ್ಯ ಸ್ಪೆಕ್ಯುಲೇಷನ್ ಬೇಕಾದಷ್ಟು ಸಾಧ್ಯವಿದೆ, ತರ್ಕಗಳನ್ನು ಮಾಡುವುದು ಸಾಧ್ಯವಿದೆ, ಖಂಡನ ಮಂಡನಗಳಿಗೆ ತಾನು ಆಳಕ್ಕೆ ಇಳಿಯಬಹುದು. ಆದರೆ ಅದರ ಜೊತೆಗೆ ಆಗಮಗಳ ಅಧ್ಯಯನ, ಆಗಮಗಳ ಅಧ್ಯಯನ ಅಂದರೆ ಇಷ್ಟಕ್ಕೆ ಈ ಮಾತಿಗೆ ಇಷ್ಟಾರ್ಥ, ಈ ಮಾತಿಗೆ ಇಷ್ಟಾರ್ಥ ಎಂಬುದಾಗಿ ನಿರ್ಣಯವಾಗಬೇಕು. ಅದು ಸಂಪ್ರದಾಯದಿಂದ ಮಾತ್ರ ಸಾಧ್ಯವಾದದ್ದೇ ಹೊರತು ತಾನು ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡು ಕೂತು ಓದಿದರೆ ಮಾತ್ರ ಆಗುವುದಿಲ್ಲ. ಇದು ಟೀಕಾಕೃತ್ಪಾದರ ಸುಧಾ, ತತ್ವಪ್ರಕಾಶಕ, ಗೀತಾಭಾಷ್ಯ, ಗೀತಾ ತಾತ್ಪರ್ಯ ಇವುಗಳಲ್ಲಿ ನಾವು ವಿಪುಲವಾಗಿ ಕಾಣ್ತೇವೆ. ಇಂತಹ ಅಸಾಧಾರಣವಾದಂತಹ ಅಂಶಗಳು ಟೀಕಾಕೃತ್ಪಾದರ ಹಾಗೂ ಅವರ ಗ್ರಂಥಗಳಲ್ಲಿ ನಾವು ನೋಡ್ತಾ ಹೋದರೆ ಒಂದೊಂದೂ ಬೆರಗುಗೊಳಿಸುವಂಥ ಆಶ್ಚರ್ಯದ ರತ್ನ, ಆಶ್ಚರ್ಯದ ರತ್ನಾಕರ. ಒಂದು ಆಶ್ಚರ್ಯ, ದೇಶಪಾಂಡೆಯವರ ಮನೆಯಲ್ಲಿ, ಪಂಡಿತರ ಮನೆಯಲ್ಲಲ್ಲ, ಪಂಡಿತರ ಮನೆಯಲ್ಲಿ ಅಂತಂದರೆ ತಪ್ಪಿಯಾದರೂ ಕಿವಿಗೆ ನಾನಾ ವಿಧವಾದಂತಹ ವೇದಾಂತದ ವಾಕ್ಯಾರ್ಥಗಳು, ತರ್ಕಶಾಸ್ತ್ರದ ವಾಕ್ಯಾರ್ಥಗಳು, ವ್ಯಾಕರಣ ಮೀಮಾಂಸಾ ಇತ್ಯಾದಿಗಳ ಚರ್ಚೆಗಳು, ವಾಕ್ಯಗಳು, ವಿಮರ್ಶೆಗಳು ಅವೆಲ್ಲ ತಪ್ಪಿಯಾದರೂ ಕಿವಿಗೆ ಬೀಳ್ತಾ ಇರ್ತದೆ. ದೇಶಪಾಂಡೆಯವರ ಮನೆತನ, ಯಾವ ಮನೆತನದಲ್ಲಿ ವಾದಗಳ ಗಾಳಿ ಗಂಧ ಇಲ್ಲ, ವೇದಾಂತದ ವಾಸನೆ ಇಲ್ಲ, ತರ್ಕ ವ್ಯಾಕರಣ ಪ್ರಾಭಾಕರ ಭಟ್ಟ ಕುಮಾರಳ ಭಟ್ಟ ಅಥವಾ ಅದ್ವೈತ ಮೀಮಾಂಸಕಾದಿ ಶಾಸ್ತ್ರಗಳ ವಾಸನೆ ಇಲ್ಲ ಅಂಥ ಮನೆತನದಲ್ಲಿ ಜನ್ಮ. ಇಪ್ಪತ್ತು ವರ್ಷಗಳವರೆಗೆ ಏನೇನು ಶಾಸ್ತ್ರೀಯವಾದ ಶಿಕ್ಷಣವಿಲ್ಲದಂತಹ, ಗುರುಗಳಿಂದ ಕಲಿಯದಂತಹ ವೇದವನ್ನು, ಶಾಸ್ತ್ರಗಳನ್ನು, ಸಂಸ್ಕೃತ ಸಾಹಿತ್ಯವನ್ನು, ವ್ಯಾಕರಣವನ್ನು ಏನನ್ನೂ ಓದದಂತಹ ಒಂದು ಅವಸ್ಥೆ. ಇಂಥ ವ್ಯಕ್ತಿ ಆ ಅಕ್ಷೋಭ್ಯತೀರ್ಥರ, ಏನು ಅಕ್ಷೋಭ್ಯತೀರ್ಥರಲ್ಲಿ ದೇವರೇ ಹೊಕ್ಕರ, ಮಧ್ವಾಚಾರ್ಯರೇ ಹೊಕ್ಕು ಕೂತಿದ್ರ ಈ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡುವುದಕ್ಕೆ. ಕಿಂಪಶ ಪೂರ್ವದೇ ಅವರು ಸಂಸ್ಕೃತದಲ್ಲಿ ಮಾತಾಡಿದ್ರ, ಮರಾಠಿಯಲ್ಲಿ ಹೇಳಿದ್ರ, ಕನ್ನಡದಲ್ಲಿ ಹೇಳಿದ್ರ? ಆ ಮಾತು ಕೇಳಿದ ವ್ಯಕ್ತಿಗೆ ಆದ ಪರಿಣಾಮ ಏನದು, ಪೂರ್ವದೇಹೇ ನೀನು ಪಶುವಾಗಿದ್ದೀಯಾ ಅಂತ ಕೇಳಿದ ಮಾತಿಗೂ, ಒಮ್ಮೆಲೆ ಸನ್ಯಾಸಕ್ಕೆ ಕಾಲಿಗೆ ಬಿದ್ದು ಬೇಡಿ, ಸನ್ಯಾಸವನ್ನು ಕೊಡಿ ನಾನು ತೆಗೆದುಕೊಳ್ತೇನೆ ಸಾಕು, ಅರೆ ಪಶುವಾಗಿದ್ದವನು ಸಂಸ್ಕಾರ ಪಡಿಯಪ್ಪ ಅಂತ ಹೇಳ್ಬೋದು. ಭಾಳಾದರೆ ಹಾಗಾದರೆ ನನಗೆ ಸಂಸ್ಕಾರ ಕಲಿಸಿ, ಏನು ಮಾಡಬೇಕು ನಾನು, ಹೀಗೆ ನೀರು ಕುಡಿಯೋದು ತಪ್ಪ, ಇಷ್ಟು ಕೇಳಿಯಾನು. ಅದು ಬಿಟ್ಟು ನನಗೆ ಸಂಸಾರ ಬೇಡ, ನನಗೆ ಹೆಂಡತಿ ಬೇಡ, ನನಗೆ ಸಂಪತ್ತು ಬೇಡ, ನನಗೆ ಅಧಿಕಾರ ಬೇಡ, ನನಗೆ ಪೌರುಷ ಪರಾಕ್ರಮ ಶೌರ್ಯ ಏನೂ ತೋರಿಸುವ ಅಗತ್ಯವಿಲ್ಲ, ನನಗೆ ಯಾವುದು ಕೀರ್ತಿಯೂ ಬೇಡ, ನನಗೆ ಬೇಕಾದದ್ದು ಭಗವಂತನ ತತ್ವಜ್ಞಾನ, ಅದನ್ನು ಕೊಡಿ, ನಾನು ವಿರಕ್ತನಾಗಿ ಜೀವನವನ್ನು ನಡೆಸ್ತೇನೆ, ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನೆ. ಡಯಾಮೆಟ್ರಿಕಲಿ ಅಪೋಸಿಟ್ಟು,
180 ಡಿಗ್ರಿ. ಇಂಥ ವಿಚಿತ್ರವಾಗಿರುವಂತಹ ಸನ್ನಿವೇಶ ಜಯತೀರ್ಥರ ಜೀವನದಲ್ಲಿ ಬರ್ತದೆ ಅಂತನ್ನುವುದನ್ನು ನಾವು ಕಂಡಾಗ ಎಷ್ಟು ಬಾರಿ ಅದರ ಅನಾಲಿಸಿಸ್ ಮಾಡಿದರೂ ಕೂಡ ಆಶ್ಚರ್ಯ ಮುಗಿಯುವುದಿಲ್ಲ. ಎ ಸೆನ್ಸ್ ಆಫ್ ವೌ, ಏನಪ್ಪ ಇದು ಅದ್ಭುತವಾದದ್ದು, ಅದು ತೀರುವುದೇ ಇಲ್ಲ, ಅದು ತೀರುವುದೇ ಇಲ್ಲ. ಇಷ್ಟಾಗಿ ವೈರಾಗ್ಯದ ಜೀವನ ಅಂತಂದರೆ ತಿನಿಸಿನಲ್ಲಿ ವೈರಾಗ್ಯ, ಸಂಪತ್ತಿನಲ್ಲಿ ವೈರಾಗ್ಯ, ಜೀವನದಲ್ಲಿ ವೈರಾಗ್ಯ. ಅರ್ಥಾತ್ ಎಲ್ಲಿ ವಾಸವಾಗಿರಬೇಕು ಅಲ್ಲಿ ವೈರಾಗ್ಯ. ಎಲ್ಲ ಕಡೆಗೂ ಕೂಡ ತಮ್ಮ ವೈರಾಗ್ಯವನ್ನು ಪೂರ್ಣವಾಗಿ ಪ್ರಕಟ ಮಾಡಿದಂಥ ಮಹಾನುಭಾವರು. ತಮ್ಮ ಸಂಪತ್ತನ್ನು ದಾನ ಮಾಡಿಕೊಡ್ಲಿಕ್ಕೂ ಹೋಗಲಿಲ್ಲ, ನಂದಲ್ಲೇ ಅಲ್ಲ ಅದು, ಆ ಸಂಪತ್ತನ್ನು ದಾನ ಮಾಡಿಕೊಡ್ಲಿಕ್ಕೂ ಹೋಗಲಿಲ್ಲ ಅವರು. ಸ್ವಾಮ್ಯಂತು ತತ್ರ ಕುಧಿಯ ಅನ್ನುವ ಮಾತನ್ನು ಗಟ್ಟಿಯಾಗಿ ತಿಳಿದ ಟೀಕಾಕೃತ್ಪಾದರು ದಾನ ಕೊಡಲಿಕ್ಕೂ ನನಗೆ ಅಧಿಕಾರವಿಲ್ಲ, ದೇವರದಿದೆ, ಯಾರು ಕೊಡ್ತಾರೋ ಕೊಡಲಿ ಅಂತ ಹೇಳಿ ಹೊರಗೆ ಬಂದದ್ದಷ್ಟೇ. ಟೀಕಾಕೃತ್ಪಾದರ ಇನ್ನೊಂದು ವಿಚಿತ್ರವಾದಂತಹ ಗ್ರಂಥದ ವೈಶಿಷ್ಟ್ಯ, ಶ್ರೀಮದಾಚಾರ್ಯರು ತ್ರೈಲೋಕ್ಯಾಚಾರ್ಯರು, ಶ್ರೀಮದಾಚಾರ್ಯರು ತ್ರೈಲೋಕ್ಯಾಚಾರ್ಯರು, ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ತ್ರೈಲೋಕ್ಯಾಚಾರ್ಯರು ಎಂದ ಮೇಲೆ 14 ಲೋಕದ 3 ಲೋಕದ ಮೇಲಿನ ಕೆಳಗಿನ ಮೇಲೆ ಮಧ್ಯದ ಎಲ್ಲ ಲೋಕಗಳಿಗೆ ಗುರುಗಳಾಗಿರ್ತಕ್ಕಂತಹ ವಿಶ್ವಗುರುವಾಗಿರುವ ಶ್ರೀಮದಾಚಾರ್ಯರು. ಹಾಗಾಗಿ ಅವರು ಬರೆಯುವ ಗ್ರಂಥಗಳೇನಿದೆಯಲ್ಲ ಆ ಗ್ರಂಥಗಳೆಲ್ಲವೂ ಕೂಡ 14 ಲೋಕದ ಸಕಲ ಜೀವರಾಶಿಗಳಿಗೆ ದೇವತೆಗಳೊಂದಿಗೆ ಆರಂಭ ಮಾಡಿ ಶೇಷಾದಿಗಳನ್ನು ಆರಂಭ ಮಾಡಿ ಅವರೆಲ್ಲರ ಮನಸ್ಸಿಗೆ ತೃಪ್ತಿಯಾಗುವಂತಹ ಗ್ರಂಥವನ್ನು ಬರೆಯಬೇಕಾದ ಅವಶ್ಯಕತೆ ಇತ್ತು ಶ್ರೀಮದ್ ಆಚಾರ್ಯರಿಗೆ ಎನ್ನುವ ಕಾರಣಕ್ಕಾಗಿ ಅವರೆಲ್ಲರನ್ನ ಮನಸ್ಸಿನಲ್ಲಿಟ್ಟುಕೊಂಡು ಆಚಾರ್ಯರು ಅತ್ಯಂತ ಅಪರೂಪದ ಇಹಲೋಕದಲ್ಲಿ ಸಿಕ್ಕರೂ ಕೆಲವರಿಗೇ ಸಿಕ್ಕ, ತಮ್ಮ ಕಾಲದಲ್ಲಿ ಮಾತ್ರ ಸಿಕ್ಕ, ಮುಂದೆ ಸಿಗಲು ಸಾಧ್ಯವಿಲ್ಲದಂತಹ 100,000 ಸಾವಿರಾರು ಗ್ರಂಥಗಳ ಪ್ರಮಾಣಗಳ ಪುಂಜಗಳನ್ನು, 100,000 ಸಾವಿರ ವಾಕ್ಯಗಳನ್ನು ಉದಾಹರಿಸಿ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಸೂತ್ರ, ಉಪನಿಷತ್ತು, ಗೀತೆ, ಭಾಗವತ ಇತ್ಯಾದಿ ಗ್ರಂಥಗಳಿಗೆ ಮಾಡಿದ್ದಾಗಿದೆ. ಆಡಿಯನ್ಸ್ ಹೇಗಿರುತ್ತೆ ಆ ರೀತಿಯಾಗಿ ಉಪನ್ಯಾಸವಾಗುತ್ತೆ. ರೀಡರ್ಸ್ ಯಾರು ಅಂತನ್ನುವುದನ್ನು ನೋಡಿಕೊಂಡು ಗ್ರಂಥವನ್ನು ಬರೀತಾರೆ. ಉದ್ದೇಶ ಏನು ಅಂತನ್ನುವುದನ್ನು ನೋಡಿಕೊಂಡು ವಾದವನ್ನು ಹಾಕ್ತಾರೆ. ನಾಸ್ತಿಕರು ಎದರಲ್ಲಿ ಕೂತಿದ್ದಾರಾ, ಆಸ್ತಿಕರು ಕೂತಿದ್ದಾರಾ ಅಂತನ್ನುವುದನ್ನು ನೋಡಿಕೊಂಡು ಹೇಳುವಂಥದ್ದು ರೂಢಿ ಕ್ರಮ. ಠೀಕ, ಶ್ರೀಮದ್ ಆಚಾರ್ಯರ ಗ್ರಂಥಗಳ ಬೆಲೆಯನ್ನು ಕಟ್ಟಲಿಕ್ಕೆ ಯಾರಿಗಾಗೋದಿಲ್ಲ. ಯಾವ ಈ ಗ್ರಂಥಗಳು ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯ ಅನುವ್ಯಾಖ್ಯಾನಾದಿ ಗ್ರಂಥಗಳು ನಮ್ಮಂಥ ಸಾಮಾನ್ಯರು ಕೈಯಲ್ಲಿ ಹಿಡಿದು ಏನೋ ಜನ್ಮಾಂತರದ ಪುಣ್ಯ, ಏನೋ ಅಲ್ಪ ಸ್ವಲ್ಪ ಓದುವ ಸೌಭಾಗ್ಯ ನಮಗೆ ಸಿಕ್ಕಿದೆಯಲ್ಲ, ಇದೇ ಗ್ರಂಥಗಳನ್ನು ಮರೆಯಬಾರದು ನಾವು. ಇದೇ ಗ್ರಂಥಗಳನ್ನು ಶೇಷಾದಿ ದೇವತೆಗಳು ಕೂಡ ಆನಂದ ತೀರ್ಥರಿಂದ ತಾವು ಜ್ಞಾನವನ್ನು ಬೆಳೆಸಿಕೊಳ್ಳುವುದಕ್ಕೆ ಓದ್ತಾರೆ. ಅಂದರೆ ಇದರ ವರ್ತ್ ಏನಿರಬೇಕು ಊಹೆ ಮಾಡಿ. ಬ್ಯಾಂಕಿಂಗ್ ಅಂತನ್ನುವ ವಿಷಯದ ಮೇಲೆ ಒಬ್ಬ ಸಣ್ಣ ಹುಡುಗರಿಗೆ, 8ನೇ ತರಗತಿಯ ಹುಡುಗರಿಗೆ 10ನೇ ತರಗತಿಯ ಹುಡುಗರಿಗೆ ಹೇಳುವಾಗ ಸ್ವಲ್ಪ ಡೈಜೆಸ್ಟಿನಂತೆ ಮಾಡಿ ಒಂದು 2-4 ಲೇಖಗಳನ್ನು ಸೇರಿಸಿ ಒಂದು ಪುಸ್ತಕವನ್ನು ಮಾಡ್ತಾರೆ. ಇಟ್ ಕೇಟರ್ಸ್ ದೇರ್ ರಿಕ್ವೈರ್ಮೆಂಟ್. ಇಂಟರ್ವ್ಯೂಗೆ ಬಂದಾಗ ಅಥವಾ ಗ್ರ್ಯಾಜುಯೇಷನ್ ಆಗುವಾಗ ಸ್ವಲ್ಪ ಅದರಲ್ಲಿ ಹೆಚ್ಚಿನ ವಿಚಾರಗಳನ್ನೆಲ್ಲವನ್ನು ಸೇರಿಸಿಕೊಂಡು ಹೇಳ್ತಾನೆ. ಬ್ಯಾಂಕಿಂಗ್ ಅಂದರೆ ಏನು, ಆ ಬ್ಯಾಂಕಿಂಗಿನಲ್ಲೇ ಪಳಗಿದಂತಹ ವ್ಯಕ್ತಿ 10, 20, 30, 50 ವರ್ಷಗಳವರೆಗೆ
ಅದರಲ್ಲೇ ಪಳಗಿದ ವ್ಯಕ್ತಿ ಬರೀಬೇಕಾಗಿದ್ದರೆ ಅವನು ಅಂಥವರಿಗೆ ಹೇಳುವಂತಹ ಸಂದರ್ಭದಲ್ಲಿ ಸೀನಿಯರ್ ಮೋಸ್ಟ್ ಆದಂತಹ ಕಾರ್ಪೊರೇಟ್ ಬಾಡಿಯಲ್ಲಿರ್ತಕ್ಕ ಜನರಿಗೆ ಉಪದೇಶವನ್ನು ಮಾಡುವಾಗ ಬ್ಯಾಂಕಿಂಗಿನ ಬಗ್ಗೆ ಹೇಳಬೇಕಾದ್ರೆ ಏನು ಹೇಳ್ತಾನೆ ಅದು ಬೇರೆಯೇ ಇರುತ್ತೆ. ಆದರೆ ಆಲ್ ಇನ್ ಒನ್ ಅನ್ನುವಂತೆ ಸರಸ್ವತೀದೇವಿ, ಶೇಷದಿ ಗರುಡರಾದಿಗಳು, ರುದ್ರಾದಿಗಳು, ಇಂದ್ರಾದಿ ದೇವತೆಗಳು, ಎಲ್ಲ ದೇವತೆಗಳು, ಋಷಿಗಳು, ಗಂಧರ್ವಾದಿಗಳು, ಮಾನವರವರೆಗೆ ಮಾನವೋತ್ತಮರವರೆಗೆ ಬೇಕಾಗಿರುವಂತಹ ಎಲ್ಲರಿಗೂ ಬೋಧವಾಗುವಂತೆ ಎಲ್ಲರಿಗೂ ಅವಶ್ಯಕವಾದ ವಿಷಯಗಳನ್ನು ಮಾಹಿತಿಯನ್ನು ಒದಗಿಸುವಂತಹ ಅವರೆಲ್ಲರಿಗೂ ತೃಪ್ತಿಪಡಿಸುವ ಏನೋ ಶ್ಯಾಲೋ, ಬಹಳೇನೂ ಆಳವಾದ ವಿಷಯವಿಲ್ಲ, ಶ್ಯಾಲೋ ಇದೆ ಅಂತ ಶೇಷದೇವರಿಗೂ ಅನ್ನಿಸುವಂತಿಲ್ಲ. ಮೇಲಿನ ಮೇಲಿನ ಮಾತುಗಳನ್ನು ಹೇಳಿದ್ದಾರೆ ಅಂತ ಅನ್ನಿಸುವಂತಿಲ್ಲ. ಹಾಗೆ ಅನಿಸಿಬಿಟ್ರೆ ಈ ಗ್ರಂಥಕ್ಕೆ ಬೆಲೆಯಿಲ್ಲ. ಹೇಳುವ ಮಾತು ಇದೇ ಗ್ರಂಥದಲ್ಲಿ ಬರ್ತದೆ, ಮಧ್ವವಿಜಯದಲ್ಲಿ ಕೇಳ್ತೇವೆ. ಶೇಷಾದೀನಾಂ ಅಗಮ್ಯಂ ತವ ಮುಖಜನಿತಂ ಶಾಸ್ತ್ರ ಮಾಲೋಡ್ಯಕೇವ ವ್ಯಾಖ್ಯಾಸ್ಯಂತಿ ಇತಿ ಪೃಷ್ಠ. ಶೇಷಾದಿ ದೇವತೆಗಳು ಕೂಡ ಈ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದರೆ ವಿಶೇಷವಾದ ಅವಧಾನದಿಂದ ಅಧ್ಯಯನ ಮಾಡಿದಾಗ ಅದರ ಗಾಂಭೀರ್ಯ ತಿಳಿಯುತ್ತೆ. ಅಂಥದ್ದು ಬ್ರಹ್ಮಸೂತ್ರ ಭಾಷ್ಯಾದಿ ಗ್ರಂಥಗಳು. ಅಂದರೆ ಆ ಒಂದೇ ಗ್ರಂಥ ಪುಟ್ಟದಿರಬಹುದು, ದೊಡ್ಡದಿರಬಹುದು, ಆ ಒಂದೇ ಗ್ರಂಥ ನಮಗೂ ಅರ್ಥ ಮಾಡಿಕೊಡಬೇಕು, ಶೇಷಾದಿಗಳಿಗೂ ಅದರಲ್ಲಿ ತೃಪ್ತಿಯಾಗುವಂತೆ ವಿಷಯಗಳನ್ನು ಒದಗಿಸಬೇಕು. ಅದು ಪ್ರಮೇಯವೋ ಅಥವಾ ಯುಕ್ತಿಗಳೋ ಅಥವಾ ಪ್ರಮಾಣಗಳೋ ಅಥವಾ ಸಾಧನೆಯೋ ಮೋಕ್ಷ ಸಾಧನೆಯೋ ಇತ್ಯಾದಿಗಳನ್ನೆಲ್ಲವನ್ನು ಹೇಳಬೇಕು. ಇಂಥ ಗ್ರಂಥಗಳನ್ನು ಹೇಗೆ ರಚನೆ ಮಾಡಿದ ಆಚಾರ್ಯರಾದದ್ದರಿಂದ ಆಚಾರ್ಯರು ಸಾಕ್ಷಿಗೂ ಅದೇ ಬೆಲೆಯನ್ನು ಕೊಟ್ಟು, ಪ್ರತ್ಯಕ್ಷಗಳಿಗೆ ಅದು ಬೆಲೆಯನ್ನು ಕೊಟ್ಟು, ಯುಕ್ತಿಗಳಿಗೆ ಒಂದೇ ಉತ್ತಮ ಸ್ಥಾನದಲ್ಲಿ ಅದನ್ನಿಟ್ಟು ಅದರ ಉಪಯೋಗವನ್ನು ಮಾಡಿ, ಆಗಮಗಳನ್ನು ಉದಾಹರಿಸಿ ಅವುಗಳ ಬೆಲೆಯಿಂದ ತತ್ವಜ್ಞಾನವನ್ನು ಸಮರ್ಥಿಸಿ ಎಲ್ಲಕ್ಕೂ ಉಪಯೋಗ ಬೀಳುವಂತೆ ಸಮಂಜಸವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಟೀಕಾಕೃತ್ಪಾದರ ಕಾಲದಷ್ಟೊತ್ತಿಗೆ ಹೆಚ್ಚು ಜನ ಯುಕ್ತಿಯನ್ನು ಅಪೇಕ್ಷಿಸುವ ಜನ ಇತ್ತು. ಆಗಮಕ್ಕೆ ಬಹಳ ಪ್ರಾಶಸ್ತ್ಯ ಇರಲಿಲ್ಲ. ಆಗಮಕ್ಕೆ ಪ್ರಾಶಸ್ತ್ಯ ಇತ್ತು, ಬಹಳ ಪ್ರಾಶಸ್ತ್ಯವಿರಲಿಲ್ಲ. ಆಗಮದ ಅರ್ಥ ನಿರ್ಣಯವನ್ನು ಮಾಡುವುದಕ್ಕೆ ನಮ್ಮ ಆಚಾರ್ಯರ ಸಿದ್ಧಾಂತಾನುಸಾರವಾಗಿಯೂ ಕೂಡ ಯುಕ್ತಿಗಳಿಂದಲೇ ನಿರ್ಣಯವನ್ನು ಮಾಡಬೇಕಾದ ಆಗಮಕ್ಕೆ ಅರ್ಥವನ್ನು ಹೇಳುವುದಕ್ಕೆ ಯುಕ್ತಿ ಅತ್ಯಂತ ಅನಿವಾರ್ಯವಾಗಿತ್ತು. ಇದು ವೇದವ್ಯಾಸರ ಸಿದ್ಧಾಂತವಾಯಿತು. ಆದ್ದರಿಂದ ಆಗಮದ ಅರ್ಥವನ್ನು ನಿರ್ಣಯ ಮಾಡಬೇಕಾದರೆ ಆಗಮನೂ ಬೇಕು, ಅರ್ಥಾತ್ ಸಮಾಖ್ಯಾದಿ ರೂಪವಾದ ಆಗಮ ಜೊತೆಗೆ ತರ್ಕ ಎರಡನ್ನೂ ಸೇರಿಸಿಕೊಂಡೇನೆ. ತರ್ಕಾಗಮಾಭ್ಯಾಂ ನಿರ್ಣೀತಿಂ ಯಕರೋತಿ ಅನ್ನುವುದಾಗಿ ಶ್ರೀಮದಾಚಾರ್ಯರು ಹೇಳುವಂತಹ ಪ್ರಸಂಗ. ಈ ತರ್ಕ, ಈ ಯುಕ್ತಿ, ಈ ಅನುಮಾನ ಎನ್ನುವುದೇನಿದೆ, ಇದಕ್ಕೆ ಯೂನಿವರ್ಸಲ್ ಅಪೀಲ್ ಇದೆ. ಎಲ್ಲರ ಮನ ಮುಟ್ಟುವಂಥದ್ದು, ಎಲ್ಲರ ಮನ ತಟ್ಟುವಂಥದ್ದು, ಎಲ್ಲರ ಬುದ್ಧಿಯನ್ನು ಕದಡುವಂಥದ್ದು ಯುಕ್ತಿ. ಆ ಯುಕ್ತಿಯ ಮೇಲೆ ಯುಕ್ತಿ ಇದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಆಗಮವನ್ನು ಒಬ್ಬರು ಒಪ್ಪಬಹುದು, ಒಪ್ಪದಿರಬಹುದು, ಯುಕ್ತಿಯನ್ನು ಯಾರೂ ಒಪ್ಪೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂಥದ್ದು ಯುಕ್ತಿ, ಅಂಥ ಯುಕ್ತಿಗಳನ್ನು ಆಚಾರ್ಯರು ಓತಪ್ರೋತವಾಗಿ ಹೇಳಿದ್ದಾರೆ ಆಗಮಗಳ ಜೊತೆಗೆ. ಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ನು ವ್ಯಂಜಯತ್ ಸ್ಮೃತಿ ವಚೋಭಿರಂಜಸ ತಸ್ಯ ಚಾರ್ಥಮತಿಯುಕ್ತ ಯುಕ್ತಿಮತ್. ಹೇಳಿದ ತತ್ವಗಳಿಗೆ ವೇದದ ಪ್ರಮಾಣ, ಸ್ಮೃತಿಗಳ ಪ್ರಮಾಣ ಜೊತೆಗೆ ಯುಕ್ತಿ.
ಹಾಗಾಗಿ ಯೂನಿವರ್ಸಲ್ ಅಪೀಲ್ ಆಗಿರುವಂತಹ ಯಾವ ಯುಕ್ತಿಗಳು ಆ ಯುಕ್ತಿಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಅವುಗಳಿಗೆ ವಿಶೇಷವಾದಂತಹ ಮಹತ್ವವಿದೆ ಜಗತ್ತಿನಲ್ಲಿ. ಆದ್ದರಿಂದ ಯುಕ್ತಿಯನ್ನು ನೆಚ್ಚುವವರಿಗೆ ಮೆಚ್ಚುವವರಿಗೆ ಪ್ರೀತಿಸುವವರಿಗೆ ಯುಕ್ತಿಯಿಂದಲೇ ಆಚಾರ್ಯರ ಸಿದ್ಧಾಂತವನ್ನು ಹೆಚ್ಚು ಭಾಗ ಸಾಧನೆ ಮಾಡಲು ಸಾಧ್ಯವಿದೆ ಅಂತ ವ್ಯವಸ್ಥೆ ಮಾಡುವುದಕ್ಕಾಗಿ ಟೀಕಾಕೃತ್ಪಾದರು ತಮ್ಮ ವಾಂಗ್ಮಯದಲ್ಲಿ ಯುಕ್ತಿಪ್ರೌಢವಾದ ಯುಕ್ತಿಪ್ರಮುಖವಾದ ಗ್ರಂಥಗಳನ್ನೇ ಬರ್ತವೆ. ತತ್ವಪ್ರಕಾಶಿಕೆಯನ್ನು ನೋಡುವಾಗ, ಸುಧಾದಿ ಗ್ರಂಥಗಳನ್ನು ನೋಡುವಾಗ, ಗೀತಾಭಾಷ್ಯಗೀತಾ ತಾತ್ಪರ್ಯದಲ್ಲೂ ಕೂಡ ಪ್ರಾಯಃ ಎಲ್ಲ ಕಡೆಗೆ ಯುಕ್ತಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ವ್ಯಾಖ್ಯಾನವನ್ನು ಮಾಡ್ತಾರೆ. ಆಮೇಲೆ ಆಗಮದಿಂದ ಅದನ್ನು ಉಪೋದ್ಬಲನ ಮಾಡ್ತಾರೆ. ಆ ಯುಕ್ತಿ ಇದು ಆಗಮ ಸಿದ್ಧವಾದದ್ದು, ಆಗಮಾನುಕೂಲವಾದದ್ದು, ಶುಷ್ಕ ತಕ್ಕವಲ್ಲ ಅಂತ ತೋರಿಸಿಕೊಡುವುದಕ್ಕಾಗಿ ಆಗಮವನ್ನು ಹೇಳ್ತಾರೆ. ಅಲ್ಲಲ್ಲಲ್ಲಲ್ಲಿ ಬೇರೆ ಬೇರೆ ಸಾವಿರಾರು ಸಂದರ್ಭದಲ್ಲಿ ಆಗಮವನ್ನು ಹೇಳ್ತಾರೆ. ಕೆಲವೊಮ್ಮೆ ಆಗಮ ಇಲ್ಲದಿದ್ದಾಗ, ಕೆಲವು ವಿಷಯದಲ್ಲಿ ಆಗಮ ಮೌನ ವಹಿಸಿದ ಸಂದರ್ಭದಲ್ಲಿ ಟೀಕಾಚಾರ್ಯರು ಯುಕ್ತಿಗಳನ್ನು ಅತ್ಯಂತ ಪ್ರಚಂಡವಾಗಿ ಅಕಾಟ್ಯವಾಗಿ ಸಮರ್ಥನೆ ಮಾಡಿದ್ದು ಉಂಟು. ಆಚಾರ್ಯರು ಟೀಕಾಚಾರ್ಯರು ಮಾಡುವಂತಹ ಶ್ರೀಮದ್ ಆಚಾರ್ಯರ ಸೇವೆ ಏನಿದೆ, ಅಸಾಧಾರಣವಾದ ಸೇವೆ, ಅದ್ಭುತವಾದ ಸೇವೆ. ಶ್ರೀಮದಾಚಾರ್ಯರ ನಡಿಗೆ ನಿಮಗೆ ಗೊತ್ತು. ಹಿರೆಯ ಬದರಿ ದೊಡ್ಡ ಬದರಿಗೆ ಹೋಗುವ ಸಂದರ್ಭದಲ್ಲಿ ನಾರಾಯಣ ದೇವರ ಆಶ್ರಮಕ್ಕೆ, ವೇದವ್ಯಾಸರ ಆಶ್ರಮಕ್ಕೆ ಇರುವಂತಹ ಆ ದೊಡ್ಡ ಬದರಿಗೆ ಹೋಗುವ ಸಂದರ್ಭದೊಳಗೆ ವ್ಯಾಶ್ರಯಾಂತರ ಸುದೂರ ಶಿಲಾಸು, ಎರಡು ದೊಡ್ಡ ಬೆಟ್ಟಗಳ ಶೃಂಗಗಳು, ಆ ಶೃಂಗಗಳ ಅಂತರದಲ್ಲಿ ಕಂದಕ, ಆ ಬೆಟ್ಟದ ಮೇಲಿನ ಶೃಂಗದ ಮೇಲೆ ಕಾಲಿಟ್ಟು ಇನ್ನೊಂದು ಶೃಂಗದ ಮೇಲೇ ಹೆಜ್ಜೆ ಇಡುವುದು ಆಚಾರ್ಯರ ಕ್ರಮ. ಹೇಗೆ ಆಚಾರ್ಯ ನಡಿಗೆಯೋ, ಪಾದದ ಗತಿ ಹೇಗೋ ಹಾಗೆ ಪದದ ಗತಿಯೂ ಹಾಗೆ ಆಚಾರ್ಯರು. ಹಾಗಾಗಿ ಆಚಾರ್ಯರ ಹಿಂದಿನ ವಾಕ್ಯಕ್ಕೂ ಮುಂದಿನ ವಾಕ್ಯಕ್ಕೂ ಕೆಲವೊಮ್ಮೆ ಸಂಗತಿಯೇ ಸಿಗುವುದಿಲ್ಲ. ಯಾಕೆಂದರೆ ಮಧ್ಯದಲ್ಲಿ ದೊಡ್ಡ ಕಂದಕ ಇದೆ, ಆ ಕಂದಕವನ್ನು ತುಂಬಿ ಹಾಕಿ ಹಿಂದಿನ ವಾಕ್ಯಕ್ಕೂ ಮುಂದಿನ ವಾಕ್ಯಕ್ಕೂ ಸಂಗತಿಯನ್ನು ತೋರಿಸಿಕೊಡುವ ಮಹತ್ತರವಾದ ಸೇವೆಯನ್ನು ಮಾಡ್ತಾರೆ ಟೀಕಾಚಾರ್ಯರು. ತಮ್ಮ ಹೆಜ್ಜೆ ಹೆಜ್ಜೆಗೆ ಕಾಣುವುದಕ್ಕೆ ಸಿಗ್ತದೆ. ಅದಕ್ಕೆ ಒಂದು ಎರಡು ದೃಷ್ಟಾಂತ ಕೊಡುವ ಅಗತ್ಯವಿಲ್ಲ, ಹೆಜ್ಜೆ ಹೆಜ್ಜೆಗೆ ಸಿಗ್ತದೆ. ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಒಂದು ಕೈಯಲ್ಲಿ ಇಟ್ಟು ಶ್ರೀಮದಾಚಾರ್ಯರಿಗೆ ಅಲ್ಲದ ಸಿದ್ಧಾಂತ, ವಿರುದ್ಧವಾದ ಸಿದ್ಧಾಂತ, ಅದ್ವೈತವೋ ರಾಮಾನುಜವೋ ತರ್ಕಶಾಸ್ತ್ರವೋ ವೈಶೇಷಿಕವೋ ನ್ಯಾಯಶಾಸ್ತ್ರವೋ ಯೋಗ ಸಾಂಖ್ಯ ಬೌದ್ಧ ಜೈನ ಅಥವಾ ಕುಮಾರಲಭಟ್ಟನ ಶಾಸ್ತ್ರ ಅಂದರೆ ಮೀಮಾಂಸಾ ಮತ್ತು ಪ್ರಭಾಕರಣ ಮೀಮಾಂಸಾ, ಹೀಗೆ ಈ ಎಲ್ಲ ಶಾಸ್ತ್ರಗಳನ್ನು ಒಂದು ಕಡೆಗೆ ಇಟ್ಟುಕೊಂಡು, ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಒಂದು ಕಡೆಗೆ ಇಟ್ಟುಕೊಂಡು ಯಾವ ಇದಕ್ಕೆ ಅನುಕೂಲವಾಗಿದೆ ಅವುಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿ ಅವುಗಳನ್ನು ತಮ್ಮ ಗ್ರಂಥದಲ್ಲಿ ಸಮಾವೇಶ ಮಾಡಿದ್ದಾರೆ. ಸಮಾವೇಶ ಮಾಡಿ ಈ ಎಲ್ಲ ಮಾತುಗಳು ನಮಗೆ ಅತ್ಯಂತ ಅಂಗೀಕೃತ, ನಮಗೆ ಒಪ್ಪಿಗೆ ಇದೆ, ಇದು ಶ್ರೀಮದಾಚಾರ್ಯ ಸಿದ್ಧಾಂತಕ್ಕೆ ಅನುಕೂಲ. ಎಲ್ಲಿ ಅನುಕೂಲವಿಲ್ಲವಲ್ಲ ಆ ಮಾತನ್ನು ಕಿತ್ತಿ ಹಾಕಿ ಶ್ರೀಮದಾಚಾರ್ಯರಿಗೆ ಅನುಕೂಲವಾದ ಸಿದ್ಧಾಂತದ ಮಾತುಗಳನ್ನು ಅಲ್ಲಿ ಜೋಡಿಸಿ ಅಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಅಲ್ಲದೆ ಶ್ರೀಮದಾಚಾರ್ಯರ ಸಿದ್ಧಾಂತದ ಒಂದೊಂದು ಮಾತನ್ನು ಸಮರ್ಥನೆ ಮಾಡುವುದಕ್ಕೆ ಟೀಕಾಕೃತ್ಪಾದರು ಈ ರೋಸ್ಟ್ ದ ಒಕೇಶನ್ ಕೇವಲ ನಂಬಿಕೆಗೆ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ಬಿಟ್ಟುಕೊಡಲಿಲ್ಲ. ಅದು ಖಂಡನ ಖಂಡ ಖಾದ್ಯ ಶ್ರೀಹರ್ಷನ ಗ್ರಂಥವಾಗಿರಬಹುದು ಅಥವಾ ಪಂಚಪಾದಿಕ ಪದ್ಮಪಾದಯತಿಗಳ ಪಂಚಪಾದಿಕ ಇರಬಹುದು ಅಥವಾ ವಿವರಣವಿರಬಹುದು ಭಾಮತಿ ಇರಬಹುದು ಕಲ್ಪತರು ಇರಬಹುದು
ಇಲ್ಲವೇ ಇನ್ನನೇಕ ಗ್ರಂಥಗಳು, ನ್ಯಾಯಭಾಷ್ಯವೋ ನ್ಯಾಯವಾರ್ತಿಕವೋ ನ್ಯಾಯ ತಾತ್ಪರ್ಯ ಟೀಕಾ ಅಥವಾ ಪರಿಶುದ್ಧಿ ಉದಯನಾಚಾರ್ಯರ ಪರಿಶುದ್ಧಿ, ಭಾಮತೀಕಾರರ ಅರ್ಥಾತ್ ವಾಚಸ್ಪತಿ ಮಿಶ್ರರ ನ್ಯಾಯವಾರ್ತಿಕ ತಾತ್ಪರ್ಯ ಟೀಕಾ, ತತ್ವವೈಶಾರದಿ ಯೋಗಸೂತ್ರದ ವ್ಯಾಸಭಾಷ್ಯದ ವ್ಯಾಖ್ಯಾನವಾದ ತತ್ವವೈಶಾರದಿ, ಸಾಂಖ್ಯತತ್ವ ಕೌಮುದಿ ವಾಚಸ್ಪತಿ ಮಿಶ್ರನದು, ಇದಲ್ಲದೆ ಇನ್ನು ಅನೇಕ ಶಾಸ್ತ್ರದೀಪಿಕಾದ ಮೀಮಾಂಸಾ ಗ್ರಂಥಗಳು, ಯಾವ ಒಂದು ಗ್ರಂಥವನ್ನು ಬಿಡಲಿಲ್ಲ. ಪ್ರಕರಣ ಪಂಚಿಕ, ಶಾಲಿಕಾನಾಥ ಮಿಶ್ರಣ ಗ್ರಂಥ, ನ್ಯಾಯ ಲೀಲಾವತಿ, ಶ್ರೀಧರಾಚಾರ್ಯ ಶ್ರೀವಲ್ಲಭನ ಗ್ರಂಥ, ಶ್ರೀಧರಾಚಾರ್ಯರ ಕಂದಲಿ ನ್ಯಾಯಕಂದಲಿ, ನ್ಯಾಯ ಕಿರಣಾವಲಿ, ನ್ಯಾಯ ಕುಸುಮಾಂಜಲಿ ಉದಯನಾಚಾರ್ಯರದು, ಅಂದಿನ ಕಾಲದಲ್ಲಿ ಪ್ರಚಂಡತಮವಾದ ಗ್ರಂಥಗಳು ಎಂದು ಜಗತ್ತನ್ನು ಅಲ್ಲಾಡಿಸಿದ ಯಾವ ಗ್ರಂಥಗಳೋ ಆ ಯಾವ ಗ್ರಂಥವನ್ನು ಕೂಡ ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದದ್ದನ್ನು ಆಚಾರ್ಯರು ಎಲ್ಲಿ ಯಾವ ಸಿದ್ಧಾಂತವನ್ನು ಹೇಳಿದ್ದಾರೆ ಅದಕ್ಕೆ ಆ ಸಿದ್ಧಾಂತವನ್ನು ಸಮರ್ಥನ ಮಾಡುವುದಕ್ಕಾಗಿ ಈ ಮತಗಳಲ್ಲಿ ಬಂದ ಆಕ್ಷೇಪ ಅಥವಾ ತಪ್ಪುಗಳು ಅಥವಾ ದೂಷಣೆಗಳು ಏನೇನಿವೆ ಅವುಗಳಿಗೆ ಉತ್ತರವನ್ನು ಕೊಟ್ಟು ಅವುಗಳನ್ನು ಖಂಡನ ಮಾಡಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂತಹ ದೊಡ್ಡದಾದಂತಹ ಕೀರ್ತಿ, ಮಹಾಶ್ರೇಯಸ್ಸು, ಮಹಾಪುಣ್ಯ ಟೀಕಾಕೃತ್ಪಾದರಿಗೆ ಸಲ್ಲುವಂಥದ್ದು. ಶ್ರೀಮದ್ ಆಚಾರ್ಯರಿಲ್ಲದೆ ಟೀಕಾಕೃತ್ಪಾದರಿಗೆ ಅಸ್ತಿತ್ವ ಇಲ್ಲ. ಶ್ರೀಮದ್ ಆಚಾರ್ಯರ ಗ್ರಂಥಗಳಿಲ್ಲದೆ ಟೀಕಾಕೃತ್ಪಾದರ ಗ್ರಂಥಗಳಿಗೆ ಬುಡ ಇಲ್ಲ. ಶ್ರೀಮದ್ ಆಚಾರ್ಯರಿಲ್ಲದೆ ಟೀಕಾಕೃತ್ಪಾದರ ಯುಕ್ತಿಗಳಿಗೆ ದಿಕ್ಕಿಲ್ಲ, ದೆಸೆ ಇಲ್ಲ. ಆದರೆ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ಅವರ ಗ್ರಂಥಗಳನ್ನು ಇಟ್ಟುಕೊಂಡಾದ ಮೇಲೆ ಟೀಕಾಕೃತ್ಪಾದರು ಮಾಡಿದ ಕೆಲಸ ಹೇಗಿದೆ ಅಂದರೆ ಅಸಾಧಾರಣ. ಹೇತುರಿಯ ಕರ್ಮಣೋ ಯಸ್ಯ ಚೇತನ ಸ ಏವ ತತ್ಫಲಂ ಭುಂಕ್ತೆ ಅಂದಂತೆ ಶ್ರೀಮದ್ ಆಚಾರ್ಯರ ತರುವಾಯ ಮಧ್ವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ ವಿದ್ವದ್ಧೌರೇಯ ಧುರೀಣ ಅಂತಂದರೆ ನಮ್ಮ ಟೀಕಾಕೃತ್ಪಾದರು. ಅತ್ಯಂತ ಅಸಾಧಾರಣವಾಗಿ ಕಾರ್ಯವನ್ನು ಮಾಡಿ ಅತ್ಯಂತ ತಾಳ್ಮೆಯಿಂದ ಪರಂ ಶ್ರದ್ಧಾಜಾಡ್ಯಾತ್ ಅಕೃಷಿ ಕೃತಿ ಆಚಾರ್ಯ ವಚಸಿ, ಶ್ರದ್ಧಾಜಾಡ್ಯದಿಂದ ಟೀಕಾಕೃತ್ಪಾದರ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ಎಷ್ಟು ಬಾರಿ ಚಿಂತನೆ ಮಾಡಿರಬೇಕು, ಎಷ್ಟು ಆಳವಾಗಿ ವಿಮರ್ಶೆ ಮಾಡಿರಬೇಕು, ಎಷ್ಟು ಮನಸ್ಸು ತೃಪ್ತಿಯಾಗುವಂತೆ ಅದರ ಧ್ಯಾನವನ್ನು ಮಾಡಿಕೊಂಡಿರಬೇಕು, ಇದನ್ನು ಊಹೆ ಮಾಡಲಿಕ್ಕೂ ಆಗುವುದಿಲ್ಲ. ಇಂಥ ಅದ್ಭುತವಾಗಿರುವಂತಹ ಒಂದು ವಾಂಗ್ಮಯವನ್ನು ನಮಗೆ ಕೊಡ್ತಾರೆ. ಟೀಕಾಕೃತ್ಪಾದರ ಇನ್ನೊಂದು ವೈಶಿಷ್ಟ್ಯ ಅಂದರೆ ಹೇಗೆ ಪ್ರಮಾಣಶಾಸ್ತ್ರಗಳಲ್ಲಿ ಶ್ರೀಮದ ಟೀಕಾಕೃತ್ಪಾದರಿಗೆ ಅನಿತರ ಸಾಧಾರಣವಾದ ಪ್ರೌಢಿಮೆಯನ್ನು ಕಾಣ್ತೇವೆ, ಅದೇ ರೀತಿಯಾಗಿ ಪ್ರಮೇಯಗಳಲ್ಲೂ ಗೀತಾಭಾಷ್ಯವಾಗಲಿ, ಗೀತಾ ತಾತ್ಪರ್ಯವಾಗಲಿ, ಋಗ್ಭಾಷ್ಯದ ವ್ಯಾಖ್ಯಾನವಾಗಲಿ, ತತ್ವಪ್ರಕಾಶಿಕಾದಿಗಳಲ್ಲಾಗಲಿ ಪ್ರಮೇಯವನ್ನು ತಿಳಿಸುವಲ್ಲೂ ಕೂಡ ಟೀಕಾಕೃತ್ಪಾದರಿಗೆ ಸರಿಸಾಟಿ ಮತ್ತೊಬ್ಬರಿಲ್ಲ. ಊಹೆ ಮಾಡಲಿಕ್ಕಾಗುವುದಿಲ್ಲ. ಪ್ರಮಾಣಗಳಲ್ಲಿ ಪ್ರಚಂಡನಾಗ್ತಾನೆ, ಪ್ರಮೇಯ ಶಾಸ್ತ್ರ ವೀಕ್ ಆಗಿರುತ್ತೆ. ಪ್ರಮೇಯವನ್ನು ತಿಳ್ಕೋತಾನೆ, ಪ್ರಮಾಣಶಾಸ್ತ್ರ ಗೊತ್ತಾಗುವುದಿಲ್ಲ. ತರ್ಕವನ್ನು ತೆಕ್ಕೆಗೆ ಹಾಕಿ ಅದನ್ನು ಮರ್ದನ ಮಾಡಿ ಅದನ್ನು ಖಂಡನ ಮಾಡಿ ಅದನ್ನು ಅದರ ಸೈಜಿನಲ್ಲಿ ಕಟ್ಟು ಮಾಡಿ ಅದರ ಯೋಗ್ಯತೆ ಏನು ಅಂತ ತಿಳಿಸಿ ಅದು ಎಷ್ಟು ಅಬದ್ಧ ಅಂತ ತೋರಿಸಿಕೊಟ್ಟಂತಹ ಆಚಾರ್ಯರು, ಟೀಕಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಅದೇ ರೀತಿಯಾಗಿ ಖಂಡನ ಮಾಡ್ತಾರೆ, ಪ್ರಮೇಯವನ್ನು ಅದೇ ರೀತಿಯಾಗಿ ಬರೀತಾರೆ. ಪ್ರಮೇಯವನ್ನು ಬರೆದಂತಹ ಆಚಾರ್ಯರು ಇಷ್ಟೆಲ್ಲ ಮಾಡಿದ ಮೇಲೆ ಋಗ್ಭಾಷ್ಯವನ್ನು ನೋಡುವಾಗ ಏನದು ಸುಂದರವಾದ ವ್ಯಾಖ್ಯಾನ, ಎಷ್ಟು ಆಳವಾದಂತಹ ಜ್ಞಾನ ಅದರಲ್ಲಿ, ಎಷ್ಟು ಆಳವಾದ ವ್ಯಾಕರಣ ಶಾಸ್ತ್ರವೋ ನಿರುಕ್ತ ಶಾಸ್ತ್ರವೋ ಅಥವಾ ಪ್ರಾತಿಶಾಖ್ಯಾದಿಗಳೋ ಅಥವಾ ಪದಪಾಠವೋ ಅಥವಾ ಸಂಪ್ರದಾಯವೋ
ಆ ವೇದಗಳ ವ್ಯಾಖ್ಯಾನವನ್ನು ಮಾಡುವ ರೀತಿಯಲ್ಲಿ ನಾನಾ ವಿಧವಾದಂತಹ ಅದಕ್ಕೆ ಸಂಬಂಧಪಟ್ಟ ಹಿನ್ನೆಲೆಯಲ್ಲಿರುವ ಕಥೆಗಳು ಅವುಗಳನ್ನೆಲ್ಲವನ್ನು ಜೋಡಿಸಿ ಪ್ರಮೇಯದ ಜೊತೆಗೆ ಹೊಂದಾಣಿಕೆ ಮಾಡಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡುವುದಕ್ಕೆ ತತ್ರಾಪಿ ಆಚಾರ್ಯರ ವಿಶೇಷವಾಗಿರುವಂತಹ ಕೊಡುಗೆಗಳು ಮಾತು ಮಾತಿಗೆ ಹೆಚ್ಚು ಹೆಚ್ಚಿಗೆ ಅವುಗಳನ್ನು ತೋರಿಸ್ತಕ್ಕಂತಹ ಕೆಲಸವನ್ನು ಟೀಕಾಚಾರ್ಯರು ಮಾಡ್ತಾರೆ. ಇಷ್ಟೆಲ್ಲವನ್ನು ಬರೆದಂತಹ ಟೀಕಾಚಾರ್ಯರು ಜಯತೀರ್ಥರು ಅವರ ಗ್ರಂಥಗಳು ವ್ಯಾಸರಾಜರ ಅಮೋಘವಾದ ಗ್ರಂಥಗಳಿಗೆ ಮೂಲ ಸ್ರೋತವಾಗಿದೆ ಅಂತನ್ನುವುದನ್ನು ನಾವು ಕೇಳಿದಾಗ ಟೀಕಾಚಾರ್ಯರ ವ್ಯಕ್ತಿತ್ವ, ಅವರ ಗ್ರಂಥದಲ್ಲಿರುವ ಗಾಂಭೀರ್ಯ, ಅದರಲ್ಲಿರುವಂತಹ ಆಳ ಹಾಗೂ ವಿಸ್ತಾರ ಇವುಗಳನ್ನು ನೋಡಿದಾಗ ನಮಗೆ ಬೆರಗಾಗಿ ಹೋಗ್ತದೆ. ಅಂತೆಯೇ ವ್ಯಾಸರಾಜರು ಪದ್ಮನಾಭತೀರ್ಥರನ್ನು ನಮಸ್ಕಾರ ಮಾಡಿದರು ಒಂದು ಗ್ರಂಥದಲ್ಲಿ. ಪದ್ಮನಾಭತೀರ್ಥರು ಚಿಕ್ಕವರು ಅಂತ ನಾನು ಹೇಳುವುದಕ್ಕೆ ಹೊರಟಿಲ್ಲ, ಸರ್ವಥಾ ಸರ್ವಥಾ ಅಲ್ಲ. ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಭೋ ನಿಧಯೋಮಲಾಯೇ ಕೃಪಾಲವ ಪಂಕಜನಾಭತೀರ್ಥ ಕೃಪಾಲವಸ್ಯಾನ್ಮಯಿ ನಿತ್ಯವೇಷ ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ತಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋಭಮ ಪದ್ಮನಾಭ ತೀರ್ಥಾಮೃತಾಭಿರ್ಭವತಾದ್ವಿಭೂತಿ ಎಂಬುದಾಗಿ ಕೊಂಡಾಡಿದ್ದಾರೆ ಪದ್ಮನಾಭತೀರ್ಥರನ್ನು. ನ ತತ್ವ ಮಾರ್ಗೇ ಗಮನಂ ವಿನಾಯದುಪಜೀವನಂ, ಯಾವ ಪದ್ಮನಾಭತೀರ್ಥರ ಮಾರ್ಗದರ್ಶನ ಅನುಗ್ರಹ ಗ್ರಂಥಗಳು ಇಲ್ಲದೆ ಸರ್ವಥಾ ತತ್ವಮಾರ್ಗದಲ್ಲಿ ಪ್ರವೇಶ ಮಾಡುವುದು ಸಾಧ್ಯವಿಲ್ಲ ಎಂದಾಗಿ ವರ್ಣನೆ ಮಾಡಬೇಕಾದರೆ ಟೀಕಾಕೃತ್ಪಾದರಿಗೆ ಪದ್ಮನಾಭತೀರ್ಥರಲ್ಲಿ ಎಷ್ಟು ಗೌರವ ಇದೆ ಇದು ನೀವು ಗೊತ್ತಾಗುತ್ತದೆ. ಅಂದರೆ ಪದ್ಮನಾಭತೀರ್ಥರ ಯೋಗ್ಯತೆ ಏನು? ಅಸಾಧಾರಣ ದಿವ್ಯ ಯೋಗ್ಯತೆ. ಆದರೆ ವ್ಯಾಸರಾಜರು ಚಂದ್ರಿಕೆಯಲ್ಲಿ ಮಾತ್ರ ಪದ್ಮನಾಭತೀರ್ಥರ ನಮಸ್ಕಾರವನ್ನು ಮಾಡಿದ್ದಾರೆ. ಬ್ರಹ್ಮಣ್ಯತೀರ್ಥರನ್ನು ಶ್ರೀಪಾದರಾಜರನ್ನು ಎರಡು ಗ್ರಂಥಗಳಲ್ಲಿ ನಮಸ್ಕಾರ ಮಾಡಿದ್ದಾರೆ, ನ್ಯಾಯಾಮೃತ ಮತ್ತು ಚಂದ್ರಿಕಾ. ಆದರೆ ಟೀಕಾಕೃತ್ಪಾದರನ್ನು ಮಾತ್ರ ತರ್ಕತಾಂಡವದಲ್ಲೂ ನ್ಯಾಯಾಮೃತದಲ್ಲೂ ಚಂದ್ರಿಕೆಯಲ್ಲೂ ಮೂರೂ ಗ್ರಂಥಗಳಲ್ಲಿ ಟೀಕಾಕೃತ್ಪಾದರ ವಂದನೆಯನ್ನು ಮಾಡಿದ್ದಾರೆ. ಟೀಕಾಕೃತ್ಪಾದರ ಉಪಕಾರ ವ್ಯಾಸರಾಜರಿಗೆ ಎಷ್ಟರ ಮಟ್ಟಿಗೆ ಆಗಿರಬೇಕು ಅಂತ ಅವರು ಅದರ ಆ ಮಾತಿನಿಂದ ಸೂಚಿತವಾಗ್ತದೆ ಅಂತ ಇಷ್ಟೇ ನಾನು ಹೇಳುವುದಕ್ಕೆ ಬಯಸ್ತೇನೆ. ಆ ಸ್ತೋತ್ರವನ್ನು ಮಾಡುವಾಗಲೂ ಕೂಡ ಹೇಳುವುದು ಸುಮ್ಮ ಟೀಕಾಕೃತ್ಪಾದರು ಕಾವಿಶಾಟಿಯನ್ನು ಹುಟ್ಟಂತಹ ಟೀಕಾರಾಯರಿಗೆ ನಮಸ್ಕಾರ ಅಂತ ಹೀಗಂದಿಲ್ಲ, ಸಪ್ಪನೆಯ ಮಾತಿನಿಂದ ಸ್ತೋತ್ರ ಮಾಡಿಲ್ಲ. ಮಿಥ್ಯಾ ಸಿದ್ಧಾಂತ ದುರ್ಧ್ವಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಕ್ಕೆ ತರಣಿಹಿ, ಸೂರ್ಯನಿಗೆ ಹೋಲಿಸ್ತಾರೆ. ವ್ಯಾಸರಾಜರು ಸೂರ್ಯನಿಗೆ ಹೋಲಿಸಬೇಕಾದರೆ, ವ್ಯಾಸರಾಜರ ದೃಷ್ಟಿಯಲ್ಲಿ ಸೂರ್ಯ ಅಂತಾಗಬೇಕಾದರೆ, ವ್ಯಾಸರಾಜರ ದೃಷ್ಟಿಯಲ್ಲಿ ಸೂರ್ಯ ಅಂತಾಗಬೇಕಾದರೆ ಅವರ ಜ್ಞಾನ ಎಷ್ಟಿತ್ತು ಅಂತ ನಮ್ಮದನ್ನು ಊಹಿಸಬೇಕು. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಅಖಂಡಿತೈ ಮಾನೈ ಅಖಂಡಿತೈ ಮಾನೈ ಅಂದರೆ ವ್ಯಾಸರಾಜರೇ ಸ್ವಯಂ ಟೀಕಾಕೃತ್ಪಾದರು ಹೇಳಿದ ಯುಕ್ತಿಗಳಿಗೆ ಪ್ರತಿಯುಕ್ತಿಗಳನ್ನು ಹೇಳಿ ಅದ್ವೈತಿಗಳ ಮಾತುಗಳಿಂದ ತರ್ಕದ ಮಾತುಗಳಿಂದ ಖಂಡನ ಮಾಡುವ ವಿಚಾರ ವಿಮರ್ಶೆಯ ಮಾಡುವ ವೇದಿಕೆಯಲ್ಲಿ ಬೇಕಾದಷ್ಟು ಬಾರಿ ಟೀಕಾಕೃತ್ಪಾದರ ಮಾತನ್ನು ಅಲ್ಲಾಡಿಸುವುದು ಸಾಧ್ಯವಾ ಅಂತ ಆಲೋಚನೆ ಮಾಡಿ ನೋಡಿ, ಸಾಧ್ಯವಿಲ್ಲ. ಕೊನೆಗೆ ಸ್ಟ್ಯಾಂಡ್ ಆಗುವುದು ಟೀಕಾಕೃತ್ಪಾದರ ಮಾತು ಅನ್ನುವುದನ್ನು ಮನವರಿಕೆ ಮಾಡಿಕೊಂಡು ಅಖಂಡಿತೈ ಮಾನೈ ಎನ್ನುವ ಮಾತನ್ನಾಡ್ತಾರೆ. ಶ್ರೀಮದ್ ಆಚಾರ್ಯರು ನಮ್ಮೆಲ್ಲ ಮಾಧ್ವರಿಗೆ ಸರ್ವಸ್ವ ಸರ್ವಸ್ವ, ಅದರಲ್ಲಿ ಎರಡು ಮಾತಿಲ್ಲ ಎರಡು ಮಾತಿಲ್ಲ. ಶ್ರೀಮದ್ ಆಚಾರ್ಯರನ್ನು ಕ್ಷಣಕಾಲ ಒಂದು ಕಣ ಅವರನ್ನು ಹಿಂದೆ ಸರಿಸಿದರೆ ನಾವು ಒಂದಂಥ ಸಮಸ್ಯೆ. ಆದರೆ ಶ್ರೀಮದ್ ಆಚಾರ್ಯರ ಬಗ್ಗೆ ಟೀಕಾ ವ್ಯಾಸರಾಜರು ಹೇಳುವಾಗ ಶ್ರೀಮದ್ ಆಚಾರ್ಯರು ಆನಂದತೀರ್ಥರು ನಾರಾಯಣ ಎಂಬ ನಿಧಿಯನ್ನು ಹೇಳಿದರು. ಆದರೆ ಆ ನಿಧಿಯನ್ನು ಹೇಳಿದ್ದು ಆಚಾರ್ಯರು, ಆದರೆ ಅದನ್ನು ತೆರೆದು ತೋರಿಸಿದ್ದು ಟೀಕಾರಾಯರು. ಆನಂದತೀರ್ಥ ಉಪದಿಷ್ಟ ನಿಧಿರ್ನಾರಾಯಣ ಹೋಯ ಪ್ರದರ್ಶಿತೋ ಏನ ಸಮ್ಯಕ್
ಇದು ಕೂಡ ಯಾರ ಪಾಲಿಗೆ? ವ್ಯಾಸರಾಜನ ಪಾಲಿಗೆ. ಶ್ರೀಮದ್ ಆಚಾರ್ಯರು ಉಪದೇಶ ಮಾಡಿದ ನಾರಾಯಣ ಎಂಬ ನಿಧಿ, ಆ ಸರ್ವ ಮೂಲದಲ್ಲಿ ಇರುವ ನಾರಾಯಣ ನಿಧಿ, ಅದನ್ನು ತೆರೆದು ತೋರಿಸಿದ್ದು ವ್ಯಾಸ ಟೀಕಾಚಾರ್ಯರು. ಅಂತನ್ಬೇಕಾದ್ರೆ ಶ್ರೀಮದ್ ಆಚಾರ್ಯರ ಗ್ರಂಥಗಳಿಂದ ಉಪಕಾರದ ಪೂರ್ಣವಾದಂತಹ ಲಾಭವನ್ನು ಮಾಡಿಕೊಟ್ಟವರು ಟೀಕಾಚಾರ್ಯರು. ಮಧ್ಯದಲ್ಲಿ ಕಾಮಧೇನುವಿನಲ್ಲಿ ಹಾಲಿದೆ, ಆ ಕರೆಯೋದು ಬೇಕಲ್ಲ, ಕರೆದಾಗ ಹಾಲು ಸಿಗತ್ತಲ್ಲ, ಹಾಗೆ ಶ್ರೀಮದ್ ಆಚಾರ್ಯರು ಕಾಮಧೇನುವಾದರೆ ಆ ಹಾಲು ಕರೆದು ಇದ್ದ ಹಾಲನ್ನೆಲ್ಲ ಹೊರಗೆ ತೆಗೆದು ಕುಡಿಸುವುದಕ್ಕೆ ತಯಾರಿಟ್ಟವರು ಟೀಕಾಚಾರ್ಯರು ಅನ್ನುವ ರೀತಿಯಲ್ಲಿ ಆನಂದ ತೀರ್ಥೋಪದಿಷ್ಟೋ ನಿಧಿ. ಇಲ್ಲಿ ನಿಧಿ ಇದೆ, ಭೂಗರ್ಭದಲ್ಲಿ ನಿಧಿ ಇದೆ, ದೊಡ್ಡ ಹಣದ ರಾಶಿ ಇದೆ ಅಂತ ತೋರಿಸಿಕೊಟ್ಟದ್ದು ಶ್ರೀಮದ್ ಆಚಾರ್ಯರು. ಆ ಮಣ್ಣನ್ನು ಅಗೆದು ಅದನ್ನೆಲ್ಲ ಎಕ್ಸ್ಕವೇಟ್ ಮಾಡಿ ಅದನ್ನು ಕೆಳಗಿದ್ದ ಬಂಗಾರದ ಪಾತ್ರೆಯನ್ನು, ದೊಡ್ಡದಾದಂತಹ ನಾಣ್ಯಗಳ ಗುಂಪನ್ನು, ಆಭರಣಗಳನ್ನು ಮೇಲಕ್ಕೆ ತೆಗೆದು ತೋರಿಸಿಕೊಟ್ಟವರು ಶ್ರೀಮದ್ ಆಚಾರ್ಯ ಟೀಕಾಚಾರ್ಯ ಎಂದಾಗಿ ಹೇಳುವುದು ವ್ಯಾಸರಾಜರು, ನಾವಲ್ಲ. ನಮ್ಮ ಪಾಲಿಗೆ ಟೀಕಾಚಾರ್ಯರ ಉಪಕಾರ ಹೆಚ್ಚಾಗಿ ಆಗಬಹುದು, ಆದರೆ ವ್ಯಾಸರಾಜರ ಪಾಲಿಗೆ ಟೀಕಾರಾಯರ ಉಪಕಾರ ಹೆಚ್ಚಿಲ್ಲ ಅಂತ ಭಾವಿಸಬೇಡಿ. ವ್ಯಾಸರಾಜರಿಗೂ ಪ್ರದರ್ಶಿತೋ ಏನ ಸಮ್ಯಕ್ ಎನ್ನುವ ಮಾತನ್ನು ಕೇಳಿದಾಗ ದಿಗಿಲಾಗತ್ತೆ. ವ್ಯಾಸರಾಜರು ಎಷ್ಟು ಪ್ರೇಮದಿಂದ, ಭಕ್ತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಪೂರ್ಣವಾದಂತಹ ಒಂದರ್ಥದಲ್ಲಿ ಶರಣಾಗತಿಯಿಂದ ಟೀಕಾಕೃತ್ಪಾದರ ಸ್ತೋತ್ರವನ್ನು ಮಾಡ್ತಾರೆ ಅಂತನ್ನುವುದನ್ನು ಕಂಡಾಗ ಇದೇ ಮಾತು, ಎದುರಾರೈ ಗುರುವೇ ಸಮರಾರೈ. ಎದುರು ಪಕ್ಷದಲ್ಲಿ ಅದ್ವೈತ, ವಿಶಿಷ್ಟಾದ್ವೈತ, ತರ್ಕ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸಕ, ಪ್ರಭಾಕರ, ಬೌದ್ಧ, ಜೈನ, ಈ ಮತಗಳಲ್ಲಿ ನಿಮಗೆ ಎದುರಿಲ್ಲ, ಮಧ್ವಮತದಲ್ಲಿ ನಿಮಗೆ ಸಮನಿಲ್ಲ ಅಂತನಬೇಕಾದ್ರೆ ಇದು ವ್ಯಾಸರಾಯ. ಮತ್ತೆ ನಾವು ಯಾರನ್ನಾದರೂ ಸ್ತೋತ್ರ ಮಾಡಿಬಿಡ್ತೇವೆ, ನಾವು ಯಾರನ್ನಾದರೂ ಸ್ತೋತ್ರ ಮಾಡ್ತೇವೆ, ಅತ್ಯಂತ ಸಾಮಾನ್ಯ ಕವಿಯನ್ನು ಸ್ತೋತ್ರ ಮಾಡ್ತೇವೆ, ಒಬ್ಬ ಜರ್ನಲಿಸ್ಟನ್ನು ಸ್ತೋತ್ರ ಮಾಡ್ತೇವೆ, ಯಾವುದೋ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಪ್ರಸಿದ್ಧ ಆಗಿದ್ದ ಅಂದರೆ ಅವನನ್ನು ಹೊಗಳಿಬಿಡ್ತೇವೆ. ನಮ್ಮ ಹೊಗಳಿಕೆಗೆ ಬೆಲೆ ಇಲ್ಲ. ನಾವು ಏನೇನೋ, ನಮ್ಮ ಮಾನದಂಡಗಳೇ ಬೇರೆ, ನಾವೆಲ್ಲ ಸ್ವಾರ್ಥಪರರು, ನಮಗೆ ಏನೇನೋ ದುರಭಿಮಾನಿಗಳು ಅಡ್ಡಿ ಬರುತ್ತೆ, ಹಾಗಾಗಿ ಆ ಅಭಿಮಾನಗಳ ಮಧ್ಯದಲ್ಲಿ ಜಾಲದಲ್ಲಿ ಸಿಕ್ಕುಬಿದ್ದು, ಬೇಲಿಯಲ್ಲಿ ಸಿಕ್ಕುಬಿದ್ದು ನಾವು ಕಂಡವರನ್ನ ಕಂಡಾಗಿ ಸ್ತೋತ್ರ ಮಾಡುವುದಕ್ಕೆ ಹೊರಡ್ತೇವೆ. ನಮಗೆ ಬೇಕಾಯಿತು ಸ್ತೋತ್ರ ಮಾಡ್ತೇವೆ, ಬೇಡವಾಯಿತು ತೆಗಳಿ ಬಿಡ್ತೇವೆ. ಟೀಕಾಚಾರ್ಯರನ್ನು ತೆಗಳುವವರೂ ಇದ್ದಾರೆ ಬೇಕಾದಷ್ಟು ಜನ. ಆದರೆ ವ್ಯಾಸರಾಜರು ಮಾತ್ರ ಮುಕ್ತ ಮನಸ್ಸಿನಿಂದ ಮೂರು ಗ್ರಂಥಗಳಲ್ಲೂ ಕೂಡ ಅವರನ್ನು ಅಖಂಡಿತೈಹಿ ಮಾನೈಹಿ ಅಂತ ಒಂದು ಕಡೆಗೆ ಹೇಳಿದರೆ, ಜಯತೀರ್ಥಕ್ಕೆ ತರಣಿಹಿ ಅಂತ ಮತ್ತೊಂದು ಶ್ಲೋಕದಲ್ಲಿ ಹೇಳಿದರೆ, ಪ್ರದರ್ಶಿತೋ ಏನ ಸಮ್ಯಕ್ ಅಂತ ಮತ್ತೊಂದು ಗ್ರಂಥದಲ್ಲಿ ಅವರನ್ನು ಕೊಂಡಾಡಿ ಕನ್ನಡದಲ್ಲಿ ನುಡಿ ಮಾಡುವಾಗ ಎದುರಾರೈ ನಿಮಗೆ ಗುರುವೇ ಸಮರಾರೈ. ಈ ಔದಾರ್ಯ ನಿಜವಾಗಿ ಅನುಕರಣೀಯ, ಆದರ್ಶವಾದಂಥ. ಅಷ್ಟು ಮಾತ್ರವಲ್ಲ, ಟೀಕಾಚಾರ್ಯರ ಮಹಾಮಹಿಮೆಯನ್ನು ನಾನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಇಂಥ ದಿವ್ಯವಾಗಿರುವಂತಹ ಮಹಾಮಹಿಮೆ ಟೀಕಾಚಾರ್ಯರ ಮಹಿಮೆ. ಇನ್ನೊಂದು ಮಾತನ್ನು ನಾನು ಬೇಕಾದಷ್ಟು ಮಾತುಗಳನ್ನು ಹೇಳಬೇಕಾದದ್ದುಂಟು, ಅಷ್ಟೆಲ್ಲ ಹೇಳಲಿಕ್ಕೆ ಅವಕಾಶ ಇಲ್ಲ. ಇನ್ನೊಂದು ಮಾತನ್ನು ಹೇಳಬಯಸ್ತೇನೆ. ನಾವು ಸಾಕ್ರೆಟಿಸ್ಸಿಂದ ಆರಂಭ ಮಾಡಿಕೊಂಡು ಇವತ್ತಿನ ವರ್ತಮಾನ ಅಂದರೆ ಕೆಲವು ದಿನಗಳವರೆ ಹಿಂದೆ ತೀರಿ ಹೋದಂತಹ ಬರ್ಟ್ರಂಡ್ ರಸ್ಸೆಲ್ಲಿನವರೆಗೆ, ಅಥವಾ
ಜೀನ್ ಪಾಲ್ ಸಾರ್ಟ್ರ್ ಅನ್ನುವಂತಹ ಎಕ್ಸಿಸ್ಟೆನ್ಷಿಯಲಿಸ್ಟ್ ಅಂತ ಯಾರನ್ನು ಕರಿತೇವೆ, ಬೀಯಿಂಗ್ ಆ್ಯಂಡ್ ನಥಿಂಗ್ನೆಸ್ ಅಂತ ಗ್ರಂಥವನ್ನು ಬರೆದಂತಹ ಅತ್ಯಂತ ನಾಸ್ತಿಕರಾಗಿರುವಂತಹ ವಾದಿಗಳೇನಿದ್ದಾರೆ, ಅಲ್ಲಿಯವರೆಗಿರುವಂತಹ ಅನೇಕ 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 ಸಹಸ್ರಾರು ವಾದಿಗಳು ಗ್ರಂಥಕಾರರು. ನಾನು ಸ್ಥಾನೀಯ ಪೌಲಾಕನ್ಯ ಏನು ನಾನು ಹೇಳ್ತಾ ಇದ್ದೇನೆ, ದೃಷ್ಟಾಂತ ಕೊಟ್ಟು ಹೇಳಬೇಕು ಅಂತ ನನಗೆ ಆಸೆ ಇತ್ತು, ಅಷ್ಟು ಸಮಯವಾಗಲಿಕ್ಕಿಲ್ಲ. ಮಹಾಮಹಾ ಗ್ರಂಥಕಾರರು ಯಾವ ಯಾವ ವಾದಗಳನ್ನು ಮಂಡಿಸಿದ್ದಾರೆ, ಆ ವಾದಗಳು ಸರಿಯಾ ತಪ್ಪ ಅಂತನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಇವತ್ತು ಟೀಕಾಚಾರ್ಯರ ಹೇಳಿದ ಯುಕ್ತಿಗಳು ನಮಗೆ ಸಹಾಯವಾಗ್ತದೆ. ಅವರು ಹೇಳುವಂತಹ ಎಲ್ಲ ವಾದಗಳು ಕೂಡ ನೂರಾರು ಜನ ವಾದಿಗಳು, ಸ್ಪಿನೋಸಾ, ಲೀಬ್ನಿಸ್, ಡೇಕಾರ್ಟ್, ಲಾಕ್, ಜಾನ್ ಲಾಕ್, ಅಥವಾ ಕ್ಯಾಂಟ್, ಅಥವಾ ಶೋಫೆನ್ಹಾ, ಅಥವಾ ಕ್ಯಾಂಟು, ಇತ್ಯಾದಿ ಏನೇನು ಪ್ರಚಂಡ ಪ್ರಚಂಡ ಹ್ಯೂಮ್ಸ್, ಹ್ಯೂಮ್ ಇದ್ದಾನೆ, ಹಾಪ್ಸ್ ಇದ್ದಾರೆ, ಪ್ಲೇಟೋ, ಎರಿಸ್ಟಾಟಲ್ ಪ್ರಾಚೀನರಿದ್ದಾರೆ, ಆಗಸ್ಟಿನ್, ಎಕ್ವಿನಾಸ್ ಕ್ರೈಸ್ತ ಧರ್ಮದ ತತ್ವಜ್ಞಾನಿಗಳು, ಹೀಗೆ ನೂರಾರು ಭಾರಿ ಭಾರಿ ದೊಡ್ಡ ದೊಡ್ಡ ವಾದಿಗಳಿದ್ದಾರೆ. ಅವರ ಅನೇಕ ವಾದಗಳ ಸಂದರ್ಭದಲ್ಲಿ ಅನೇಕ ಅನೇಕ ವಾದಗಳು, ಕೆಲವು ವಾದಗಳು ನಮಗೆ ಅಂಗೀಕೃತವಾದಂಥದ್ದು, ಕೆಲವು ವಾದಗಳು ತಪ್ಪು ಅಂತ ತೋರ್ತದೆ. ಯಾಕೆ ತಪ್ಪು ಅಂತ ವಿಚಾರ ಮಾಡುವುದಕ್ಕೆ ನಮ್ಮ ಟೀಕಾಕೃತ್ಪಾದರು ಹೇಳಿದ ಯುಕ್ತಿಗಳನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಂಡಾಗ ಅವುಗಳಿಗೆ ಉತ್ತರವನ್ನು ಹೇಳುವ ರೀತಿ, ಮಾಧ್ಯಮ, ಕ್ರಮ, ಪದ್ಧತಿ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇವತ್ತಿನ ಜೀವಂತವಾಗಿರುವಂತಹ ತತ್ವಜ್ಞಾನಿಗಳಿಗೂ ಅಥವಾ ಪಾಶ್ಚಾತ್ಯರ ಹಳೆಯ ತತ್ವಜ್ಞಾನಿಗಳಿಗೂ ಖಂಡನವನ್ನು ಮಾಡುವ, ಮಂಡನವನ್ನು ಮಾಡುವ, ಯಾವ ಸಿದ್ಧಾಂತ ಸರಿಯಾದದ್ದು ಯಾವುದಲ್ಲ ಅಂತನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾಗಿರುವಂತಹ, ಮುಖ್ಯವಾಗಿ ನಾನು ಒಬ್ಬನ ಹೆಸರು ಮರೆತೆ, ಹೀಗಲ್ ಇತ್ಯಾದಿಗಳ ಸಿದ್ಧಾಂತವನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಟೀಕಾಕೃತ್ಪಾದರನ್ನು ಪೂರ್ಣವಾಗಿ ಆಶ್ರಯಿಸಬಹುದು, ಏನೂ ಚಿಂತೆ ಇಲ್ಲ. ಹಾಗಾಗಿ ಇಂಥ ಮಹಾಗ್ರಂಥಗಳನ್ನು ಬರೆದುಕೊಟ್ಟು ಶ್ರೀಮದ್ ಆಚಾರ್ಯರ ತತ್ವಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಅನುಗ್ರಹವನ್ನು ಮಾಡಿದಂತಹ ಟೀಕಾಚಾರ್ಯರ ಉಪಕಾರ ಅಷ್ಟಿಷ್ಟಲ್ಲ, ಅಪಾರವಾದ ಉಪಕಾರ, ಲೆಕ್ಕವೇ ಇಲ್ಲದಷ್ಟು ಉಪಕಾರವಿದೆ. ಅಂಥ ಮಹಾನುಭಾವರ ಅನುಗ್ರಹ ನಮ್ಮ ಮೇಲಾಗಲಿ. ಅವರ ಗ್ರಂಥಗಳ ದ್ವಾರ ಶ್ರೀಮದಾಚಾರ್ಯರ ಗ್ರಂಥಗಳನ್ನು, ಶ್ರೀಮದಾಚಾರ್ಯರ ಗ್ರಂಥಗಳ ದ್ವಾರ ವೇದಾದಿಶಾಸ್ತ್ರಗಳನ್ನು ಹಾಗೂ ವೇದವ್ಯಾಸರ ಗ್ರಂಥಗಳನ್ನು ಓದುವಂತಹ, ತಿಳಿದುಕೊಳ್ಳುವ, ಜ್ಞಾನ ಮಾಡಿಕೊಳ್ಳುವ ಮಹಾಭಾಗ್ಯವನ್ನು ಅಸ್ಮಿನ್ ಜನ್ಮನಿ ಯಾವದಾಯುಹು ಅಖಿಲಾನ್ ವಿಘ್ನಾನ್ ನಿವಾರ್ಯ ಆದಿಶೇ ಎಂಬುದಾಗಿ ಟೀಕಾಕೃತ್ಪಾದರ ಚರಣಾರವಿಂದಗಳಲ್ಲಿ ಪರಮಭಕ್ತಿ ಪುರಸ್ಸರವಾಗಿ ಅನಂತ ನಮಸ್ಕಾರಗಳೊಂದಿಗೆ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ನಾಲ್ಕು ಮಾತುಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಸ್ಸದಾ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಶ್ರೀಕೃಷ್ಣ ಪರಮಸ್ತು.